ಇಪ್ಪತ್ತು ರೂಪಾಯಿ ಟೀ ಅಂತಂದ್ರೆ 20 ರೂಪಾಯಿನ ಟೀ ಇದನ್ನ ಯಾರು ಕುಡಿತಾರೆ ಅಂತ ಅನ್ನೋರು. ಬಟ್ ಈಗ ಇರೋದು ಅದೇ 20 ರೂಪಾಯಿ ಟೀಗೆ ಹಾಫ್ ಅನ್ ಅವರ್ ಕಾಯ್ತಾರೆ ಬಂದರು. ಚೆನ್ನಾಗಿದೆ, ಡೈಲಿ ಬರಬೇಕು ಅನಿಸುತ್ತೆ, ಕುಡಿತೀವಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಎರಡು ಟೈಮು ಬರ್ತೀವಿ. ಸೂಪರ್ ಆಗೈತೆ ಟೀ, ತಂದೂರಿ ಟೀ ಡಿಫ್ರೆಂಟ್ ಆಗಿರುತ್ತೆ ಬೇರೆದಕ್ಕಿಂತ. ನಮಸ್ಕಾರ ವೀಕ್ಷಕರೇ, ಅಮೋಘ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ. ಟೀ ಅಂದ್ರೆ ಯಾರಿಗ್ ತಾನೇ ಇಷ್ಟ ಆಗಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಟೀ ಇಲ್ಲದೆ ಮನೆಯಿಂದ ಯಾರು ಆಚೆನೆ ಓಡಾಡಲ್ಲ. ಹಾಗಿರುವಾಗ ಇವತ್ತು ನಾವು ಬಂದಿರೋದು ಕಲ್ಪತರು ನಾಡಿನ ರಾಷ್ಟ್ರೀಯ ಹೆದ್ದಾರಿ ಅಂದ್ರೆ ಬೆಂಗಳೂರಿನ ರಾಷ್ಟ್ರೀಯ ಹೆದ್ದಾರಿಯ ಯಲ್ಲಾಪುರದ ಒಂದು ಸ್ಪೆಷಲ್ ಟೀ ತಂದೂರಿ ಟೀ ಸೆಂಟರ್ಗೆ ನಾವು ಇವತ್ತು ಬಂದಿದ್ದೀವಿ. ಎಸ್ ವೀಕ್ಷಕರೇ, ಅಲ್ಲಿ ಹೇಗಿರುತ್ತೆ ಟೀ, ಎಷ್ಟು ಥರ ಮಾಡ್ತಾರೆ, ಏನು ಜನಗಳ ಟೇಸ್ಟ್ ಮಾಡಿರುವಂಥದ್ದು, ಏನು ಹೇಳ್ತಾರೆ ಜನರು ಅನ್ನೋದು ಕೂಡ ಎಲ್ಲವನ್ನ ಇವತ್ತು ಮಾತಾಡ್ಸೋಣ. ಹಾಗೆ ಟೀಯಲ್ಲಿರೋಂಥ ಸ್ಪೆಷಾಲಿಟಿ ಏನಿದೆ ಅಂತ ಎಲ್ಲವನ್ನ ಅಲ್ಲಿ ನೋಡೋಣ, ಬನ್ನಿ. ಈಗ ನಾನು ತಂದೂರಿ ಟೀ ಸೆಂಟರ್ ಅಲ್ಲಿ ಇದ್ದೀನಿ. ಸೊ ತಂದೂರಿ ಟೀ ಸ್ಪೆಷಲ್ ಹೇಗಿರುತ್ತೆ, ಯಾವ ರೀತಿ ಮಾಡ್ತಾರೆ ಅಂತ ಬನ್ನಿ ನೋಡೋಣ. ವೀಕ್ಷಕರೇ, ಇಲ್ಲಿನ ತಂದೂರಿ ಟೀ ಪಾಯಿಂಟ್ ಗೆ ಬಂದು ಕುಡಿದಂತ ಟೀ ಪ್ರಿಯರು ಏನ್ ಹೇಳ್ತಾರೆ ಅಂತ ಮಾತಾಡ್ಸೋಣ, ಬನ್ನಿ. ಬರ್ತಾ ಇದ್ದೀರಾ ಇಲ್ಲಿ? ಫಸ್ಟ್ ಟೈಮ್ ಬಂದಿದ್ದೀನಿ. ಫಸ್ಟ್ ಟೈಮ್, ಹೇಗ ಅನ್ಸುತ್ತೆ ಟೀ? ಚೆನ್ನಾಗಿದೆ. ಯಾವ ತರ ಟೀ ಇಷ್ಟ ಆಗುತ್ತೆ ಇಲ್ಲಿ? ಇಲ್ಲಿ ಯಾಲಚ್ಚಿ ಮತ್ತೆ ಶುಂಠಿ ಟೀ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಒಂದು 6 ರಿಂದ 7 ತರ ಟೀ ಸಿಗುತ್ತೆ ನಿಮಗೆ ಇಷ್ಟ ಆಗುತ್ತೆ? ನಮಗೆ ಒಂದು ಯಾವುದೋ ಫ್ಲೇವರ್ ಇದರದು, ಅದು ಶುಂಠಿ ಮತ್ತು ಯಲಾಚಿ ಇರೋದೊಂದು ಫ್ಲೇವರ್ ಅದು ಕೊಟ್ಟರು ಚೆನ್ನಾಗಿದೆ. ವೀಕ್ಷಕರೇ, ಮತ್ತಷ್ಟು ಇಲ್ಲಿ ಟೀ ಪ್ರಿಯರು ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಇಲ್ಲಿ? ಒಂದು 6 ತಿಂಗಳಿಂದ ಬರ್ತಾ ಇದೆ. ಹೇಗೆ ಅನಿಸುತ್ತೆ ಇಲ್ಲಿನ ಟೀ? ಚೆನ್ನಾಗಿದೆ, ಡೈಲಿ ಬರಬೇಕು ಅನಿಸುತ್ತೆ, ಕುಡಿತೀವಿ ಬೆಳಗ್ಗೆ ಮಧ್ಯಾಹ್ನ ಎರಡು ಸಂಜೆ ಎರಡು ಟೈಮು ಬರ್ತೀವಿ. ಯಾವ ಟೀ ಇಷ್ಟ ನಿಮಗೆ? ತಂದೂರಿ ಟೀನೇ. ಎಲ್ಲಿಂದ ಬರ್ತೀರಾ ಇಲ್ಲಿ ಟೀ ಕುಡಿಯೋಣ? ಸಿದ್ಧಗಂಗಾ ಮಠದಿಂದ. ಅಲ್ಲಿಂದ ಇಲ್ಲಿವರೆಗೂ ಬರ್ತೀರಾ? ಹೌದು. ಇದೇ ಟೀ ಸ್ಪೆಷಲ್? ಈ ಟೀಗೋಸ್ಕರ ಅಲ್ಲಿಂದ ಕಾರ್ ತಗೊಂಡು ಇಲ್ಲಿ ಬರ್ತೀವಿ. ತಂದೂರಿ ಟೀ ಚೆನ್ನಾಗಿ ಮಾಡ್ತಾನೆ, ಚೆನ್ನಾಗಿರುತ್ತೆ. ಹಾಂ, ಫೇವ್ರೇಟ್ ಇಲ್ಲ, ಚೆನ್ನಾಗಿ ಮಾಡ್ತಾರಂತ ಇಲ್ಲಿಗೆ ಬರ್ತೀವಿ ಅಷ್ಟೇ. ತುಮಕೂರೇ. ಬನ್ನಿ ವೀಕ್ಷಕರೇ, ತಂದೂರಿ ಟೀ ಸೆಂಟರ್ನ ಮಾಲೀಕರಾದಂತಹ ನವೀನ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಮಾತಾಡ್ಸೋಕಿನ ಮೊದಲು ಇಲ್ಲಿ ಟೀ ಮಾಡಿಟ್ಟಿದ್ದಾರೆ, ಫಸ್ಟ್ ಅದು ಟೇಸ್ಟ್ ಮಾಡೋಣ, ಆಮೇಲೆ ಅವ್ರನ್ನ ಮಾತಾಡ್ಸೋಣ. ಆಗಿದೆ, ಒಂಥರ ನೋಡೋಕ್ಕೇನು ಅಷ್ಟೇ ಅಟ್ರಾಕ್ಷನ್ ಆಗಿದೆ. ಮತ್ತೆ ಒಂದು ಟೀ ಫ್ಲೇವರು, ಶುಂಠಿ ಫ್ಲೇವರು, ಏಲಕ್ಕಿ ಫ್ಲೇವರು ಎಲ್ಲ ಕಾಣಿಸ್ತಾ ಇದೆ. ಒಂದೇ ಇನ್ನೊಂದ್ಸಲ ಟೀ ಕುಡಿಯೋಣ. ಸೂಪರ್ ಆಗಿದೆ, ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಎಸ್, ಅವ್ರನ್ನೂ ಕೂಡ ಇಲ್ಲಿ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಎಷ್ಟು ವರ್ಷದಿಂದ ಟೀ ಮಾಡ್ತಿದ್ದೀರಾ ಇಲ್ಲಿ? ಮೇಡಮ್, ಇದರಲ್ಲೇ ನಾವು ಸ್ಟಾರ್ಟ್ ಮಾಡಿ ಒನ್ ಆ್ಯಂಡ್ ಹಾಫ್ ಇಯರ್ ಆಯಿತು. ಒನ್ ಆ್ಯಂಡ್ ಹಾಫ್ ಇಯರ್ ಆಯಿತು. ಇದು ಫಸ್ಟ್ ಲಾಕ್ಡೌನ್ ಆಯ್ತಲ್ಲ ಲಾಕ್ಡೌನ್ ಆಗಿ ಓಪನ್ ಆಗಿದ ತಕ್ಷಣ ನಾವು ಓಪನ್ ಮಾಡ್ಬಿಟ್ಟು, ಲಾಕ್ಡೌನ್ ಓಪನ್ ಆದ ಬೆಳಗ್ಗೆ ಮಾರ್ಚಲ್ಲಿ ಓಪನ್ ಮಾಡೋದು. ಎಷ್ಟು ಥರ ಮಾಡ್ತೀರಾ ಇಲ್ಲಿ? ಮೇಡಮ್, ಇದು ಮುಂಚೆ ನಾವು ಇದರಲ್ಲಿ ತಂದೂರಿ ಶುಂಠಿ, ತಂದೂರಿ ಮಸಾಲ, ತಂದೂರಿ ಚಕ್ಕೆ, ತಂದೂರಿ ತುಳಸಿ, ತಂದೂರಿ ಏಲಕ್ಕಿ ಮಾಡ್ತಾ ಇದ್ವಿ. ಬಟ್ ಅವಾಗ ಜನ ಕಡಿಮೆ ಇತ್ತು, ಎಲ್ಲ ಟೇಸ್ಟ್ ಎಲ್ಲರೂ ಮಾಡೋರು. ಬಟ್ ಇವಾಗ ಜನ ಜಾಸ್ತಿ ಆಗಿರೋದ್ರಿಂದ ನಾವು ಒಂದೇ ಮಾಡ್ತಾ ಇದ್ದೀವಿ, ತಂದೂರಿ ಶುಂಠಿ ಮಾಡ್ತಾ ಇದ್ದೀವಿ, ಜೊತೆಲಿ ತಂದೂರಿ ಮಸಾಲ ಮಾಡ್ತೀವಿ. ಜನ ಜಾಸ್ತಿ ಇರೋದ್ರಿಂದ ಈಗ ಒಂದು ಸಿಂಗಲ್ ಟೀ ಕೊಡೋದಕ್ಕೆ ಅರ್ಧ ಗಂಟೆ ಕಾಯ್ತಾರೆ. ಅದರಿಂದ ಈಗ ಎಲ್ಲ ಬೇರೆ ತಂದೂರಿ ಏಲಕ್ಕಿ ಶುಂಠಿ ಅವೆಲ್ಲ ಮಾಡಲ್ಲ. ಅಂಗಡಿ ಓಪನಿಂಗ್ ಅಲ್ಲಿ ಇರುವಂತಹ ಟೇಸ್ಟ್ ಇಲ್ಲಿವರೆಗೂ ಅದೇ ಸೇಮ್ ಅದೇ ಟೇಸ್ಟ್ ಇದೆ? ಹೇಗಿದೆ ಜನಗಳ ರಿಯಾಕ್ಷನ್? ರಿಯಾಕ್ಷನ್ ಇನ್ನೂ ಜಾಸ್ತಿ ಆಗಿದೆ, ನಮ್ಮ ಕೈಯಲ್ಲಿ ಮೇಂಟೈನ್ ಮಾಡಕ್ತಾ ಇಲ್ಲ, ಅಷ್ಟು ಜಾಸ್ತಿ ಆಗಿದೆ ರಿಯಾಕ್ಷನ್, ಜಾಸ್ತಿ ಇದೆ. ನಿಮ್ಮ ಎಜುಕೇಶನ್? ಮೇಡಮ್, ನಂದು ಬಂದ್ಬಿಟ್ಟು ನಂದು MSc BEd, ರೀಸೆಂಟ್ BEd ಕಂಪ್ಲೀಟ್ ಆಗಿದೆ. ಮೇಡಮ್, ಟೀ ಮಾಡ್ಬೇಕಂತ ಏನಿಲ್ಲ, ನಾವು ಏನಾದ್ರು ನಮ್ಮ ಅದು MSc BEd ಮಾಡ್ಬಿಟ್ಟು ನಾವು ಒಂದು ಯಾವ್ದಾದ್ರು ಒಂದು ಕಾಲೇಜ್ಗೆ ಹೋದ್ರು ಅಲ್ಲೇನೋ ಮಾಡ್ತಾ ಇರೋದು ದುಡ್ಡೆ, ಅದಕ್ಕೋದ್ರು ಮಾಡೋದು ಇಲ್ಲೇ, ನಾವು ಇಲ್ಲೇ ಹೋಗ್ಬಿಟ್ಟು ಮಾಡ್ಬೇಕಂದು ದುಡ್ಡೆ. ಬಟ್ ನಾವೇನಂತಂದರೆ ಒಂಚೂರು ಏನೋ ಡಿಫ್ರೆಂಟಲ್ಲಿ ತುಮಕೂರಲ್ಲಿ ಯಾವುದು ಇರಲಿಲ್ವಲ್ಲ, ನಮ್ಮದು ಲಾಕ್ಡೌನಲ್ಲಿ ಹೋದ್ಸಲ ಲಾಕ್ಡೌನ್ ನಾನು MSc ಮಾಡ್ತಾ ಇದ್ದೆ ಅವಾಗ, ಆ ಟೈಮಲ್ಲಿ ಸುಮ್ಮನೆ ಮನೇಲಿ ಕೂತಿದ್ದೆ. ಬಟ್ ಏನಾದರೂ ಒಂದು ಇದು ಮಾಡೋಣ ಅಂತ ಮಾಡಿದಾಗ ಇದೊಂದು ಐಡಿಯಾ ಬಂತು, ಜಾಗ ಎಲ್ಲ ಅಂಗಡಿ ಎಲ್ಲ ನೋಡಿದ್ವಿ, ಜಾಗ ಎಲ್ಲ ಇಷ್ಟ ಆಯಿತು,
ಅವಾಗ ಏನಾದರೂ ಒಂದು ವಸ್ತು ತುಮಕೂರಲ್ಲಿ ಯಾವುದಾದ್ರೂ ಇಲ್ಲದ್ದು ಯಾವುದಾದ್ರೂ ಮಾಡೋಣ ಅಂತ ಮಾಡಿದೆ. ಬಟ್ ಅದು ಈ ಥರ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಲ್ಲಿ ಇಷ್ಟು ಸಕ್ಸಸ್ ಸಿಕ್ಕಿದೆ. ತುಮಕೂರಲ್ಲಿ ಹೋಟೆಲ್ಗಳು ಚಾಟ್ಸೆಟ್ಗಳು ಎಲ್ಲ ಜಾಸ್ತಿ ಇದ್ದವು ನಿಮಗೆ ಮಾಡೋಕ್ಕೆ, ಬಟ್ ತಂದೂರಿ ಟೀನೇ ಮಾಡಬೇಕು. ಬಟ್ ತಂದೂರಿ ಟೀ ಅಂತಂದರೆ ಇದು ಇಲ್ಲಿ ತುಮಕೂರಲ್ಲೆಲ್ಲ ಸಿಗ್ತಾ ಇರಲಿಲ್ಲ, ಯಾಕೆಂದರೆ 20 ರೂಪಾಯಿ ಟೀ ಅಂತಂದರೆ ಜನ ಎದುರ್ಕೊಳ್ಳೋರು ಆ ಟೈಮಲ್ಲಿ. ನಾನು ಸ್ಟಾರ್ಟ್ ಮಾಡಿದಲ್ಲಿ 20 ರೂಪಾಯಿ ಟೀ ಅಂತಂದ್ರೆ 20 ರೂಪಾಯಿನ ಟೀ ಇದನ್ನಾರು ಕುಡಿತಾರೆ ಅಂತ ಅನ್ನೋರು. ಬಟ್ ಈಗಿರೋದು ಅದೇ 20 ರೂಪಾಯಿ ಟೀಗೆ ಹಾಫ್ ಆನ್ ಅವರ್ ಕಾಯ್ತಾರೆ ಬಂದರು. ಈಗ ಕೊರೋನಾ ಟೈಮಲ್ಲಿ ಜನ ಸಂದಣಿ ಕಡಿಮೆ ಆಗ್ತಾ ಇತ್ತು, ಬಟ್ ಅವಾಗಿರುವಂತಹ ಜನ ಈಗ ರೆಗ್ಯುಲರ್ ಆಗಿ ಬರ್ತಾರೆ. ಅದಕ್ಕಿಂತ ಜನ ಜಾಸ್ತಿ ಆಗಿದೆ. ಕಾರಲ್ಲಿ ನಿಂತ್ಕೊಂಡು ಕೂಡ್ತಾರೆ. ಇಲ್ಲೆಲ್ಲ ಕಾರ್ ನಿಲ್ಸೋದಕ್ಕೆ ಜಾಗ ಇರಲ್ಲ, ಆ ಥರ ನಿಲ್ಸೋದು. ಕಾರಲ್ಲೇ ಕುತ್ಕೊಂಡು ಕುಡಿದ್ವಿ, ಇಲ್ಲಿಂದ ತಗೊಂಡೋಗ್ಬಿಟ್ಟು ಕಾರಲ್ಲಿ ಕುತ್ಕೊಂಡು ಕುಡಿತಾರೆ. ಫ್ಯಾಮಿಲಿ ಜಾಸ್ತಿ ಆಗಿದೆ, ಫ್ಯಾಮಿಲಿ ಜಾಸ್ತಿ ಇದೆ. ಈಗ 6-7 ಟೀ ಮಾಡ್ತೀರ, ಅದರಲ್ಲಿ ಸ್ಪೆಷಲ್ ಟೀ ಯಾವುದು? ಸ್ಪೆಷಲ್ ಎಲ್ಲಾನು ಸ್ಪೆಷಲೇ, ನಾವು ಮಾಡೋದು ಎಲ್ಲಾನು ಸ್ಪೆಷಲೇ. ಬಟ್ ಅದರಲ್ಲಿ ಮೂವಿಂಗ್ ನಾವು ಜಾಸ್ತಿ ಮಾಡ್ತಾ ಇರೋದು ಶುಂಠಿ ಮತ್ತು ಮಸಾಲ ಜಾಸ್ತಿ ಮಾಡ್ತಾ ಇದ್ದೀವಿ. ಬಂದ ಫಸ್ಟ್ ಯಾವ ಟೀ ಕೇಳ್ತಾರೆ? ಶುಂಠಿ ಎಲ್ಲಾದರೂ ಕೇಳ್ತಾರೆ, ಬಟ್ ನಮ್ಗೆ ಕೊಡೋದಕ್ಕಾಗಲ್ಲ. ತಂದೂರಿ ಶುಂಠಿ ತಂದೂರಿ ಮಸಾಲ ಎಲ್ಲ ಸಪ್ರೇಟ್ ಕೇಳ್ತಾರೆ. ಬಟ್ ಏನಂತ ನಾವು ಸಪ್ರೇಟ್ ಮಾಡೋದಕ್ಕಾಗಲ್ಲ, ಯಾಕೆಂದರೆ ಜನ ಜಾಸ್ತಿ ಇದೆ. ಈಗ ಒಂದ್ಸಲ ನಾವು ಟೀ ಹಾಕಿದ್ರೆ ಒಂದು 10 ಟೀ 10-15 ಟೀ ಹಾಕ್ತೀವಿ. ಅದರಲ್ಲಿ ಕೊಡುವಾಗ ಇನ್ನೊಂದು ಎಕ್ಸ್ಟ್ರಾ ಆಲ್ರೆಡಿ ಬಂದಿರ್ತಾರೆ, ಅವ್ರು ಬರೋ ಅಷ್ಟರಲ್ಲಿ ಮತ್ತೆ ಅದು ಹಾಫ್ ಆನ್ ಅವರ್ ವೇಟ್ ಮಾಡೋಕ್ಕಾಗುತ್ತೆ. ಅದರಿಂದ ನಾವು ಸಪ್ರೇಟ್ ಮಾಡ್ತಾ ಇಲ್ಲ, ಈಗ ಒಂದೇ ತಂದೂರಿ ಶುಂಠಿ ತಂದೂರಿ ಮಸಾಲ ಮಾಡ್ತೀವಿ. ಜನ ಕಡಿಮೆ ಇದ್ದಂಗೆ ಮಾತ್ರ ಯಾಲಕ್ಕಿ ಶುಂಠಿ ಮಸಾಲ ಇವೆಲ್ಲ ಸಪ್ರೇಟ್ ಕೊಡ್ತೀವಿ. ನೋಡಿದ್ರಲ್ಲ ವೀಕ್ಷಕರ, ಇಲ್ಲಿನ ಒಂದು ಟೀ ತಂದೂರಿ ಟೀ ಅಲ್ಲಿ ಎಷ್ಟು 5-6 ಥರ ಮಾಡ್ತಾರೆ. ಸೊ ಅದರಲ್ಲೂ ಎಲ್ಲ ಟೀನೂ ಸ್ಪೆಷಲ್ ಆಗಿದ್ದಾವೆ. ನೀವು ಕೂಡ ಒಮ್ಮೆ ಇಲ್ಲಿ ಭೇಟಿ ನೀಡಬೇಕು. ಇಲ್ಲಿನ ಒಂದು ತಂದೂರಿ ಟೀ ಸ್ಪೆಷಲ್ ಟೇಸ್ಟ್ ಹೇಗಿದೆ ಅಂತ ನೀವು ಕೂಡ ನೋಡಬೇಕು. ಕ್ಯಾಮ್ರಾಮನ್ ಬಾಲಾಜಿ ಜೊತೆ ಸ್ಮಿತಾ, ಅಮೋಘ್ ಟಿವಿ, ತುಮಕೂರು.